ಅಂತದ್ದೇನೈತೆ ಮನೆಯಲ್ಲಿ ಯಾರಾದರೂ ಬೈದ್ರಾ ನಾನಿದ್ದೀನಿ ಕಂದಮ್ಮ ಯಾರು ನಿನ್ನನ್ನು ಬಿಟ್ರೋ ನಾನು ಮಾತ್ರ ನಿನ್ನನ್ನು ಬಿಟ್ಕೊಡಲ್ಲ ಕಣೆ ಜೀವ ಕೊಟ್ಟಾದ್ರೂ ನಾನು ಜೋಪಾನ ಮಾಡ್ಕೊತೀನಿ ನನ್ನ ಹುಡುಗಿ ನೀನು ಇಲ್ಲ ನಿನ್ನ ಹುಡುಗಿ ನಾನಲ್ಲ ನಿನ್ನ ಐಶ್ವರ್ಯ ಯಾವತ್ತೋ ಸತ್ತೋದ್ಲು ನಾನಿವಾಗ ಬೇರೆವರ ಸತ್ತು ಮೊದ್ಲಿಂದಾನು ಚಾಮುಂಡಿಪುರ ಉತ್ಸವದಲ್ಲಿ ಆಡ್ತಾ ಬಂದಿರೋದು ನಿಧಿ ಬೇಟೆ ಕಬಡ್ಡಿ ಮಡಕೆ ಹೊಡೆಯೋದು ಈ ತರ ಆಟಗಳೇ ತಾನೆ ಅದನ್ನೇ ಆಡ್ತೀವಿ ಅನ್ನೋ ಧೈರ್ಯದ ಮೇಲೇನೆ ನಾನು ಈ ಪಂದ್ಯ ಒಕ್ಕೊಂಡಿರೋದು ಅದನ್ನೇ ಆಡ್ತೀವಿ ಅಂತ ನಾನೇ ಲಕ್ಕ ಹೇಳಿದ್ದೆ ಹೇಳಿದ್ನಾ ಪಂದ್ಯದಲ್ಲಿ ಗೆದ್ದು ಜಾಗ ಬಿಡಿಸ್ಕೊಳ್ಳಿ ಅಂತ ಹೇಳಿದ್ನೆ ಹೊರತು ಇಂತದ್ದೇ ಪಂದ್ಯ ಅಂತ ನಾನು ಹೇಳಲೇ ಇಲ್ವಲ್ಲ ಅಕ್ಕ ಇದು ಮೋಸ ಆಗುತ್ತೆ ಧ್ರುವ ಮಟ್ಟ ಕೆಟ್ಟವನ ಆಗಬೇಡವೋ ನಮ್ಮವರು ಕ್ರಿಕೆಟ್ ಗೊತ್ತಿಲ್ವೋ ಅವರು ಹೇಗೆ ಆಡ್ತಾರೆ ಹೇಗೆ ಗೆಲ್ತಾರೆ ನೀವು ಗೆಲ್ಬಾರದು ಅನ್ನೋದೇ ನನ್ನ ಉದ್ದೇಶ ಅಲ್ವಾ ಅಕ್ಕ ನೀವು ಸೋತ್ರ ತಾನೆ ನಿನ್ನ ಗಂಡನ ಸಮೇತ ಇವರೆಲ್ಲರೂ ಈ ಜೋಗಿ ಹಟ್ಟಿನ ಖಾಲಿ ಮಾಡ್ಕೊಂಡು ಹೋಗೋದು ನೀನ ಅಯೋಗ್ಯ ಚರಣನ್ ಬಿಟ್ಟು ನಮ್ಮ ಮನೆಗೆ ಬರೋದು ಈ ಪಂದ್ಯ ನಡೆ ಇನ್ನೊಂದು ಯುದ್ಧ ಅನ್ಕೊಳ್ಳದೆ ಆದ್ರೆ ಯುದ್ಧದಲ್ಲಿ ಏನ್ ಮಾಡಿದ್ರು ತಪ್ಪೇ ಅಲ್ಲ ಗೆಲ್ಲೋದಕ್ಕೋಸ್ಕರ ಏನ್ ಮಾಡಿದ್ರು ಅದ್ ಸರಿ ಯಾಕೆ ಸೈಲೆಂಟ್ ಆಗ್ಬಿಟ್ಟಕ್ಕ ಆಡಕ್ ಮುಂಚೆನೆ ಸೋಲಪ್ಕೊಂಡ್ಬಿಟ್ಯ ನೋಡಿ ನಿಮ್ಗೆ ಆಟ ಆಡಕ್ಕಾಗಲ್ಲ ಅಂದ್ರೆ ಹೇಳ್ಬಿಡಿ ಇವತ್ತೆ ಜೋಗಿ ಹಟ್ಟಿನ ಓಡಿಸಾಕ್ಬಿಡ್ತೀನಿ ಹಾ ಹಾಗೇನೆ ನಮ್ಮ ಅಕ್ಕನ್ನು ದೊಡ್ಡ ಮನೆ ಕರ್ಕೊಂಡು ಹೋಗ್ತೀನಿ ಎಲ್ಲ ಇವತ್ತೆ ಫೈನಲೈಸ್ ಆಗ್ಬಿಡುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ಜೋಗಿ ಹಟ್ಟಿನ ಮುಟ್ಟೋದಕ್ಕೆ ನಾನು ಬಿಡಲ್ಲ ಇವರೆಲ್ಲ ನನ್ನ ಜನಗಳು ನನ್ನ ಫ್ಯಾಮಿಲಿ ಇವರು ನಾನು ಸತ್ರು ಇವರನ್ನ ಬಿಟ್ಕೊಳ್ಳಲ್ಲ ಧ್ರುವ ನಾವು ಸೋಲ್ ಒಪ್ಕೊಳ್ಳಲ್ಲ ಧ್ರುವ ನೀರಲ್ಲಿ ಮುಳುಗೆ ಆಗಿದೆ ಚಳಿ ಏನು ಮಳೆ ಏನು ಪಂದ್ಯ ಅಂದಮೇಲೆ ನಾವು ಎಲ್ಲದಕ್ಕೂ ಸಿದ್ಧ ಇದ್ದೀವಿ ನಾವು ಇದಕ್ಕೆ ಒಪ್ಪಿದ್ದೀವಿ ನಾವು ಕ್ರಿಕೆಟ್ ಆಡ್ತೀವಿ
ಜೀವ ಕೊಟ್ಟಾದ್ರೆ ನಾನು ಜೋಪಾನ ಮಾಡ್ಕೊತೀನಿ. ನನ್ನ ಹುಡುಗಿ ನೀನು. ಇಲ್ಲ, ನಿನ್ನ ಹುಡುಗಿ ನಾನಲ್ಲ. ನಿನ್ನ ಐಶ್ವರ್ಯ ಯಾವತ್ತೋ ಸತ್ತೋದ್ಲು, ನಾನಿವಾಗ ಬೇರೆಯವ್ರ ಸತ್ತು. ಅಯ್ಯೋ, ಈ ತಾಳಿ ನಿನ್ ಕುತ್ಕೇಲಿ ಏನೇ ಇದು, ಏನೇ ಮಾಡ್ಕೊಂಡೆ? ತಾಳಿ ಗಾಡ್, ಇಷ್ಟ ದಿನ ಇದನ್ನ ಯಾರಿಗೂ ಹೇಳಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ಒದ್ದಾಡಿ ಒದ್ದಾಡಿ ಕಡೆಗಿವತ್ತು ಸಾಯಕ್ ಬಂದ್ಬಿಟ್ಯಾ? ಸತ್ತೇನೇ ಸಾಧಿಸಿದ್ದೆ ನೀನು? ಬದುಕಿದ್ದೇನು ಸಾಧಿಸಿದೀನಿ ನಾನು? ಆ ಕಡೆ ಅಣ್ಣ ಮಾನ ಮರ್ಯಾದೆ ಅಂತ ಒದ್ದಾಡ್ತಿದ್ದಾನೆ, ಈ ಕಡೆ ನನ್ ಮೇಲೆ ಜೀವನ ಇಟ್ಕೊಂಡಿರೋ ನೀನು. ಇಷ್ಟ ಮಧ್ಯ ಈ ತಾಳಿ ನನ್ ಯಾವ ಕಡೆ ಅಂತ ನೋಡ್ಲಿ, ಏನಂತ ಮಾಡಿ ಸಾಯ್ಲಿ? ಪ್ರೀತಿಗೆ ಮನ್ಸೆಷ್ಟ್ ಮುಖ್ಯನೋ ಮದ್ವೆಗೆ ತಾಳಿ ಅಷ್ಟೇ ಮುಖ್ಯ ಅಂತಾರೆ. ಪ್ರೀತಿ ನಿನ್ ಜೊತೆ ಆಗಿದೆ, ಮದ್ವೆ ಅವನ್ ಜೊತೆ ಆಗಿದೆ. ನಾನು ಇವಾಗ ಯಾರಿಗೆ ಸೇರ್ದೊಳು ಶ್ರೀಧ್ರ? ಮನ್ಸ್ ಕೊಟ್ಟಿರೋ ನಿನಗ, ತಾಳಿ ಕಟ್ಟಿರೋ ಅವನ್ಗ. ನನಗೆ ಸೇರ್ದವಳು ನೀನು. ಅವನ್ ಯಾವನ ಲೋಫರಿ ದಾರ ಕಟ್ಬಿಟ್ರೆ ನೀನ್ ಅವನಿಗೆ ಸೇರ್ಬಿಡ್ತೀಯಾ? ನನ್ನಿಂದ ದೂರ ಆಗ್ಬಿಡ್ತೀಯಾ? ಸಾಧ್ಯನೇ ಇಲ್ಲ. ಮೊದ್ಲು ಇದನ್ನ ಏನು ಮಾಡ್ತಿದ್ಯಾ? ತಾಳಿ ಕಡೋ ಶ್ರೀಧ್ರ, ಬಿಡು ಅಂದೆ. ನೀನ್ ಬಿಡು ಅಶೋ, ಇದು ನಿನ್ ಕುತ್ಕೇಲಿ ಇರ್ಬಾರ್ದು. ಶ್ರೀಧರ ಬಿಡು. ಅದರಲ್ಲೂ ಅಯೋಗ್ಯ ಕಟ್ಟಿರೋ ತಾಳಿಗೆ ನೀನ್ ಇಷ್ಟೊಂದು ಅದಾಡ್ಬೇಕಾ? ಮೊದ್ಲು ಇದನ್ನ ಶ್ರೀಧರ ಬಿಡು. ಇವರೆಲ್ಲ ಯಾಕೆ ಹಿಂಗೆ ಕುತ್ಕೊಂಡವ್ರೆ? ಯಾಕೆಲ್ಲ ಎಲೆಕ್ಷನ್ ಅಲ್ಲಿ ಠೇವಣಿ ಕಲ್ಕೊಂಡಿರೋ ತರ ಹಿಂಗೆ ಕೂತಿದ್ದೀರಾ? ಪಂದ್ಯ ಕಟ್ಟಿದ್ವಲ್ಲ, ಅದು ಬದಲಾಗಿದೆ. ಕ್ರಿಕೆಟ್ ಆಡ್ಬೇಕಂತೆ. ಕ್ರಿಕೆಟಾ? ರೇ, ಏನ್ರಿ ಹೇಳ್ತಾ ಇದ್ದೀರಾ? ಆಡಿದ್ರೆ ಕ್ರಿಕೆಟ್ ಆಡಿ, ಇಲ್ಲಾಂದ್ರೆ ಸೋಲ್ ಒಪ್ಕೊಳ್ಳಿ ಅಂತ ಧ್ರುವ ಹಟ್ಟಕ್ ಬಿದ್ದಿದ್ದಾನೆ. ಮಕ್ಕಳ ಮೇಲೆ ಹೊಡಿಬೇಕಾಗಿತ್ತು ಅವನಿಗೆ. ಅಲ್ಲ ಕಣ್ರಿ, ಕ್ರಿಕೆಟ್ ಯಾವನ್ ಗಡಕ್ ಬರುತ್ತೆ ಅಂತ ಅವ್ನಂಗ್ ಕೇಳ್ತಾನೆ, ನೀವ್ ಆಗಲ್ಲ ಅಂದ್ರೆ ತಾನೆ? ಕನ್ನಿಕಮ್ ಅವರು ಆಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಚರಣ. ಒಪ್ಕೊಂಡ್ರಿ? ಏನ್ ಆಟ ಆಡ್ತಿದ್ರಿ? ನಮ್ ಜೋಗೇಟಿ ಜನಗಳಿಗೆ ಲಗೋರಿ, ಚಿನ್ನಿದಾಂಡು, ಕಪ್ಪೆ ಓಟ, ಸೈಕಲ್ ರೇಸು ಇಂಥವೆಲ್ಲ ಚೆನ್ನಾಗ್ ಗೊತ್ತು. ಈ ಕ್ರಿಕೆಟ್ ಅಂದ್ರೆ ನಮ್ಮ ಅಪ್ಪನಾಣೆಗೂ ಯಾವನಿಗೂ ತಲೆ ಬಿಡನು ಅರ್ಥ ಆಗಲ್ಲ. ಅದ್ ಹೆಂಗ್ರಿ ಒಪ್ಕೊಡ್ರಿ ನೀವು?